ದೇವಿಟ್ಟು ಅಂಕಣವನ್ನ ತೀರ್ಪುಗಾರನ ಹೊರತುಪಡಿಸಿ ದೇವಿಟ್ಟು ಇನ್ನೆಲ್ಲರು ಪಾಂಡವಾಸ್ ವರ್ಸಸ್ ಕಾಲಭೈರವ ಎರಡು ತಂಡಗಳನ್ನ ಜಿದ್ದಾ ಜಿದ್ದಿನ ಪಂದ್ಯ ಸಾಕ್ತಾ ಇದೆ ದೇವಿಟ್ಟು ಬೇರೆ ಯಾರು ಇಲ್ಲಿ ನಿಲ್ಲಬಾರದು ಪಂದ್ಯಾವಳಿ ಯಶಸ್ವಿಯಾಗಿ ಸಾಕ್ತಾ ಇದೆ ದೇವಿಟ್ಟು ಸಹಕಾರ ನೀಡಿ ನಾಗರಾಜು ತಾಳಿ ಭಾಗದಲ್ಲಿ महेंद्र ಕಾಲ ಭೈರವ ಹಾಗೂ ಪಾಂಡವಾಸ್ ಹೈರ ಕಂಡು ಪ್ರಧಾನವಿನ ಬಲಿಷ್ಠ ತಂಡಗಳ ನಡುವಿನ ಜಿದ್ದ ಜಿದ್ದಿನ ನೇರ ಗುದ್ದಾಟ ಇಲ್ಲಿ ಸಾಕ್ತಾ ಇದೆ ಪಾಂಡವಸ್ತನದ ನವೀನ್ ಅತ್ಯುತ್ತಮ ಹಿಡಿತಕ್ಕೆ ಬಂದಿಯಾಗಿದ್ದಾನೆ ಯಶಸ್ವಿ ಮುಜಿನ ಪ್ರತಿಭೆ ಈ ಬಾರಿ ದಾಳಿಯಲ್ಲಿ ಬಂದಿಯಾಗಿದ್ದಾನೆ ಒಬ್ಬ ಅತ್ಯುತ್ತಮ ಆಲ್ರೌಂಡರ್ ಅನ್ನು ಕಳಿಸಿಕೊಂಡಿದೆ ತಂಡ ಆರು ಅಂಕವನ್ನ ಪಾಂಡವಾಸ್ ಐವರ ಕಣ್ಣಪುರ ಒಂದು ಅಂಕವನ್ನ ಕಾಲ ಭೈರವ ಬಲಿಷ್ಠ ತಂಡ ಪಡೆದುಕೊಳ್ತಾ ಇದೆ ಆರು ಒಂದರಲ್ಲಿ ಪಂದ್ಯ ಸಾಕ್ತಾ ಇದೆ ರೋಚಕ ಹಣಾಣಿ ಎರಡು ಬಲಿಷ್ಠ ತಂಡಗಳ ನಡುವೆ ಏರ್ಪಡ್ತಾ ಇದೆ ಕಿಚ್ಚಿನ ಕಾಳ್ಗಿಚ್ಚಿನ ರೋಚಕ ಪಂದ್ಯಗಳಲ್ಲಿ ಸಾಕ್ತಾ ಇದೆ ರಣ ಭೈರವನಂತೆ ಕಬಡ್ಡಿಯ ತ್ರಿವಿಕ್ರಮನಂತೆ ಯಾರು ಶಲ ಬಿಡದೆ ಸಾಧನೆ ಮಾಡ್ತಾರೆ ಅವರು ಮಾತ್ರ ಈ ಪಂದ್ಯದಲ್ಲಿ ಸಾಧ್ಯ ಎಚ್1 ಬ್ಯಾಟ್ಬಾಲ್ ಟೀಮ್ಸ್ ದಾಳಿಗಾರ ಚಂದ್ರು ಮತ್ತು ಚಂದನ್ ಇಬ್ಬರು ಕೂಡ ಪವನ್ ಐಯರ್ ಕಂಪನಿಯ ಸ್ಥಳೀಯ ಪ್ರತಿಭೆ ಇಬ್ಬರು ಡಿಫೆಂಡರ್ ಮತ್ತು ರೈಡರ್ ಅಂಕಣದ ಹೊರಗಡೆ ಸಂಪರ್ಕವನ್ನ ಪಡೆದುಕೊಂಡಿದ್ದಾರೆ ರೈಡರ್ ಇಸ್ ಎಫ್ ಮೆಂಚಿನ ದಾಳಿ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಉತ್ತಮ ತರಬೇತಿಯನ್ನು ಪಡೆದಂತಹ ಆಟಗಾರರು ಪಾಂಡವಾಸ್ನಲ್ಲಿ ಕಂಡು ಬರ್ತಾ ಇದ್ದಾರೆ ಹೇಮಂತ್ ಎಸ್ ಎದುರಾಳಿ ಅಂಕಣವನ್ನು ಬರಿದಾಕ್ತಾ ಇದೆ 1+2 3 points to ಪಾಂಡವಾಸ್ ಐವರ ಕಂಡಪುರ ಎರಡು ಬಲಿಷ್ಠ ತಂಡಗಳ ನಡುವಿನ ಜಿದ್ದ ಜಿದ್ದಿನ ಪಂದ್ಯದಲ್ಲಿ ಸಾಕ್ತಾ ಇದೆ ಸಂಜಯ ಪಾಂಡವರ ಪಡೆಯ ಸಂಜಯ ತಡೋತಿ ದೈತ್ಯದ ಬಾಹುಬಲಿ ಅಂತ ದಾಳಿಗಾರ ಪಾಂಡವ ಅದ್ಭುತ ತಂಡವನ್ನು ಇಲ್ಲಿ ಸಂಘರ್ಷಿಸ್ಕೊಳ್ತಾ ಇದೆ ಉತ್ತಮ ಶುಭಾರಂಭವನ್ನು ಕಂಡುಕೊಳ್ತಾ ಇದೆ ಬಲಿಷ್ಠ ತಂಡ ಕಾಲ ಭೈರವ ವಿರುದ್ಧ
सूपर रीति सूपर अंक कल What a beautiful night. What a beauty. अद्भुत प्रमुख हिड़ डिफेंडर नंदीश नंदीश बलिष्ठ बाहुवी नुसुड़ दाली अद्भुत मतमे नवीन कुमार एस प्रतिभा मुझे व्यासंग विद्याभ्यास मुगसी कबड्डी परिपूर्ण कंकोलता ಒಬ್ಬ ಪರಿಪೂರ್ಣ ಆಟಗಾರ ಹೆಸರುಗಡದ ಪ್ರತಿಭೆ ನವೀನ್ ಸವಿಸಾಚಿ ಆಲ್ರೌಂಡರ್ ಕೂಡ ಐತ ಸಾಕಷ್ಟು ಅನುಭವವನ್ನ ಕಬಡ್ಡಿಯ ಕಲೆಗಳನ್ನ ಕರಗತ ಮಾಡ್ಕೊಂಡಿರತಕ್ಕಂತ ವಿಶಿಷ್ಟ ಆಟಗಾರನಾಗಿ ಕಳೆದ ಬಾರಿ ಯಶಸ್ವಿ ಥಾಲಿಗಾರ ಚೆಸ್ಟ್ ನಂಬರ್ 3 ಮಹೇಶ್ ಉತ್ತರ ಕರ್ನಾಟಕ ಭಾಗದ ಉತ್ತರ ಕರಾವಳಿ ತೀರದ ಹುಡುಗ ಅದ್ಭುತವಾದ ಸಾಧನೆ ಮಾಡ್ತಾ ಇದ್ದಾನೆ ಕಾಲ ಭೈರವ ತಂಡವನ್ನ ಸೇರ್ಪಡೆಗೊಳ್ತಾ ಸಂಜಯ ಕಬಡಿಯ ದೈತ್ಯ ಬಾಹುಬಲಿ ಸ್ಕುರದ್ರುಪಿ ಬಾಹುಬಲಿ ಯಾರು ಹೆತ್ತ ಮಗನಪ್ಪ ವಾ ಅದ್ಭುತವಾಗಿದ್ದಾನೆ ಕಬಡಿಗೆ ಹೇಳಿ ಮಾಡಿಸ್ದವನು ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ತರಬೇತಿಯನ್ನು ಪಡೆದಂತ ಸಂಜಯ ಬಾಹುಬಲಿಯ ದಾಳಿಗೆ ಎದುರಾಳಿ ಗಲಿಬಿಲಿ ಆಗ್ತಾ ಇದೆ ಮೂರು ಅಂಕಗಳ ಪ್ರಥಮ ಸೂಪರ್ ರೈಡರ್ ಆಗಿ ಸಂಜಯ ಸೂಪರ್ ರೈಡರ್ ಆಫ್ ದಿ ಮೊಮೆಂಟ್ ಪ್ರಥಮ ಸೂಪರ್ ದಾಳಿ ಇದು ಅಂತ ಹೇಳಬಹುದು ಸಂಜಯ ತನ್ನ ಶಕ್ತಿ ಸಾಮರ್ಥ್ಯವನ್ನು ಇಲ್ಲಿ ಸಾಬೀತುಪಡಿಸ್ತಾ ಒನ್ಸ್ ಅಗೇನ್ ವಾಟ್ ಎ ಬ್ಯೂಟಿಫುಲ್ ಕ್ಯಾಚ್ ಮಹೇಶ್ ನನ್ನ ಬಂದಿದ್ದಾನೆ ಬಾಸ್ಕೆಟ್ ಒಬ್ಬ ಅನುಭವಿ ಮಂಡ್ಯ ಭಾಗದ अनुभवी खिलाड़ी इदरोंदिगे चंद्र इदरोंदिगे शरण आगता 1+2 3 points ಮತ್ತೊಂದು ಸಾಮ್ಯತೆಯನ್ನು ಕೊಡಿದಂತ ಕಮ್ಯುನಿಕೇಶನ್ ಕ್ಯಾಚ್ ಕಾಂಬಿನೇಷನ್ ಕ್ಯಾಚ್ ನನಗೆ ಅದ್ಭುತವಾದಂತ ಹಿಡಿತವನ್ನ ತಂದಿದ ಮೇಲೆ ಸಾಧಿಸ್ಕೊಳ್ತಾ ಇದೆ ಪಾಂಡವಾಸ್ ಅಯ್ಯೋ ಕಣ್ಣಪುರದ ಪಾಂಡವಾಸ್ ಅದ್ಭುತ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಹೆಸರಿಗೆ ತಕ್ಕ ಆಟದ ಪ್ರದರ್ಶನದೊಂದಿಗೆ 24-4 ಏಕಪಕ್ಷೀಯವಾಗಿ 20 ಅಂಕಗಳ ಅಂತರದ ಭರ್ಜರಿ ಮುನ್ನಡೆಯನ್ನು ತಂದಾಕ್ಸ್ಕೊಳ್ತಾ ಇದೆ ಪಾಂಡವಾಸ್ ಕಬಡಿಯ ದೈತ್ಯಗಳೇ ಇದ್ದಾರೆ ಪಾಂಡವ ಪಡೆ ಅದ್ಭುತವಾಗಿದೆ ಐವರ ಕಂಡಪುರ ಖ್ಯಾತಿಯನ್ನ ಹೆಗ್ಗಳಿಕೆಯನ್ನ ಎತ್ತಿ ಹಿಡಿಯುವಂತ ಸಮರ್ಥವುಳ್ಳ ಸಾಮರ್ಥ್ಯವುಳ್ಳ ಆಟಗಾರರು ಅದ್ಭುತವಾಗಿದ್ದಾರೆ ಭಾಸ್ಕರ್ ನವೀನ್ ಸಂಜಯ್ ನಂದೀಶ್ ಹರೀಶ್ ಉತ್ತಮ ಆಟಗಾರನೇ ಹೊಂದಿದೆ ಇನ್ನೊಂದು ಕಾಲ ಭೈರವ ಕೂಡ ಈ ಪಂದ್ಯಾವಳಿಯ ತನ್ನ ಲಯವನ್ನು ಕಂಡುಕೊಳ್ಳಬೇಕಾಗಿದೆ ಎದುರಾಳಿಯಿಂದ ಯಾವ ರೀತಿ ಕಟ್ಟಿ ಹಾಕಿ ಹಿನ್ನಡೆಯನ್ನ ಸರಿದೂಗಿಸುತ್ತೆ ಕಾದು ನೋಡಬೇಕಾಗಿದೆ 24-4 ಇನ್ ಫೇವರ್ ಆಫ್ ಪಾಂಡವಾಸ್ ಐವರ ಕಂಡಪುರ ಶಶಾಂಕ್ ಶಿವಮೊಗ್ಗ ಜಿಲ್ಲೆಯ ಪ್ರತಿಭೆ ಆಳ್ವಾಸ್ ತಂಡವನ್ನು ಪ್ರತಿನಿಧಿಸುತ್ತಿರುವ ಶಿವಮೊಗ್ಗದ ಶಶಾಂಕ್ ಈ ಬಾರಿ ಅದ್ಭುತವಾಗಿ ಲಿಫ್ಟ್ ಮಾಡಿದ್ದಾರೆ ನಾಗರಾಜ್ ಒಬ್ಬ ಅನುಭವಿ ಡಿಫೆಂಡರ್ ಒಂದು ಅತ್ಯುತ್ತಮವಾದಂತಹ ವರ್ಲ್ಡ್ ಬ್ಯಾಕ್ ಹೋಲ್ಡಿಂಗ್ ಕ್ಯಾಚ್ ಸ್ವಾಗತ
Thank you.
नंदीशोर अत्यम कैच चेस्ट नंबर 18 दाली पांडव स्थंड अंक जस्ट नंबर 3 अंत ख्यात नंदीश अत्यम आंकल ओल्ड बंद वन प्लस 3 जस्ट नंबर 9 फोर इंच दाड़ी जस्ट नंबर 9 और इन दाड़ी संचू और इन दाड़ी बलिष्ठ दांडिग अंत हेलबू संचू अत्युतम ಯಾವುದೇ ಅಂಕವಿಲ್ಲ ವಾಪಸ್ ಚೆಸ್ ನಂಬರ್ 18 ಅವರಿಂದ ದಾಳಿ ಎರಡು ಅಂಕ ಪಾಂಡವಾಸ್ ತಾಂಡಕ್ಕೆ ಎರಡು ಅಂಕ
ಕಾಲ ಭೈರವ ಬೋಲ್ಸ್ ಚೆಸ್ಟ್ ನಂಬರ್ 9 ಸಂಚು ಪ್ರೇಕ್ಷಕರು ಇಲ್ಲಿ ಪವನ್ ಕುಮಾರ್ ಅವರಿಗೆ ಒಂದು ರೈಡ್ ಅಲ್ಲಿ ಮೂರು ಅಂಕ ತಂದರೆ 1000 ನಗದು ಬಹುಮಾನ ನೀಡಲಾಗುವುದು ಪವನ್ ಕುಮಾರ್ ಜಸ್ಟ್ ನಂಬರ್ 3 ಕಾಲವ ಭೈರವ ಬೌಲ್ಸ್ ಎರಡು ಅಂಕ ತಂಡಕ್ಕೆ ಪವನ್ ಕುಮಾರ್ ಪ್ರಿಯ ಆಟಗಾರ ಇದೇ ಊರಿನ ಬಾಪೂಜಿ ಸ್ಪೋರ್ಟ್ಸ್ ಕ್ಲಬ್ ನ ಆಟಗಾರ ಪವನ್ ಕುಮಾರ್ ಎರಡು ಅಂಕ ಜಸ್ಟ್ ಮಿಸ್ ನಾವು ಅನೌನ್ಸ್ ಮಾಡಿದ್ರು 4 ಪಾಯಿಂಟ್ ಒಂದೇ ರೈಡ್ ಅಲ್ಲಿ 3 ಅಂಕ ತಂದರೆ 3000 ಪವನ್ ಕುಮಾರ್ ಅವರಿಗೆ ಹಲೋ ಸೃಷ್ಟಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಗೋಲ್ಡನ್ ಈಗಲ್ಸ್ ಎರಡು ತಂಡದ ನಾಯಕರೇ ತಮಗಿದು ಪ್ರಥಮ ಕರೆ ಗೋಲ್ಡನ್ ಈಗಲ್ಸ್ ವಿರುದ್ಧ ಸೃಷ್ಟಿ ಸ್ಪೋರ್ಟ್ಸ್ ಕ್ಲಬ್ ಎರಡು ಬಲಿಷ್ಠ ತಂಡಗಳ ನಡುವಿನ ಜಿದ್ದಾಜಿದ್ದ ಪಂದ್ಯದಲ್ಲಿ ಸಾಕ್ತಾ ಇದ್ದು ಐವರ ಕಂಡಪುರದ ಕಬಡ್ಡಿಯ ನೆಲೆಯೂರು ಪಾಂಡವಾಸ್ ಎಸ್ ಬಾಹುಬಲಿ ಹೊತ್ತೊಯ್ದಿದ್ದಾನೆ ಎರಡು ಅಂಕಗಳನ್ನ ಹೆಗಲ ಮೇಲೆ ಹೊತ್ತು ಎದುರಾಳಿ ಅಂಕಣದಿಂದ ಹೊತ್ತು ತಂದ ಬಾಹುಬಲಿ ಸಂಜಯ ಸಂಜೀವನಿ ಅಂತ ಆಟಗಾರ ಚಂದ್ರು ದಾಳಿ ಭಾಗದಲ್ಲಿ ಭೀಮನ ಬಲದ ದೈತ್ಯ ಬಾಹುಬಲಿ ಸಂಜಯ
ಭಾರತೀಯ ಕ್ರೀಡಾ ಪ್ರಾಧಿಕಾರದ ಪ್ರತಿಭೆ ನಿಸಂಜಯ ಮತ್ತೊಮ್ಮೆ ಇವರು ಸೂಪರ್ ರೈಟ್ ಒಂದಿಗೆ ಎರಡಂಕವನ್ನ ಗಳಿಸ್ಕೊಳ್ತಾ ಇದ್ದಾರೆ ಪಾಂಡವಾಸ್ತ ಪಾಂಡವ ಪಡೆಯ ಕೃತಿ ಬಾಹುಬಲಿ ಸಂಜಯ ವಿರುದ್ಧ ಸೆಣಸ್ತಾ ಇದೆ ರೈಟ್ ಮಹೇಶ್ ನ ಹೆಗಲಿಗೆ ಎಸ್ ಅದ್ಭುತ ಅತ್ಯದ್ಭುತ ಹೇಳಿದ ಶಿವಮೊಗ್ಗ ಜಿಲ್ಲೆಯ ಅತ್ಯುತ್ತಮ ಕ್ರೀಡಾಪಟು ಅದ್ಭುತ ಸಾಧನೆಯಲ್ಲಿ ಮಾಡ್ತಾ ಇದ್ದಾನೆ ಇವರಿಷ್ಟ ಬಂದಂಗ ಅವನ ಪೂಲಲ್ಲಿ ಇರೋ ಟೀಮ್ ನ ಅವನು ಎನ್ಕ್ವೈರಿ ಮಾಡಬಹುದು ನನ್ನ ಪೂಲಲ್ಲಿ ಇದೆ ನಾಲ್ಕು ಟೀಮ್ ನಾನು ಎನ್ಕ್ವೈರಿ ಮಾಡಬಹುದು ಎಂಟೇ ಟು ಟೀಮ್ ಎಲ್ಲ ಎನ್ಕ್ವೈರಿ ಮಾಡಿ ಕೂತು ಅರ್ಥ ಇಲ್ಲ ಗೌರ್ಮೆಂಟ್ ಇವರು ಅವರು ಮಾಡ್ತಾರೆ ನಾನು ಹೇಳ್ಬೇಕು ಕೇಳೋ ಪ್ರಶ್ನೆ ಬಂದಿದ್ರೆ ಹೋಗ್ಬೇಡಿ ಸೋಲೋ ಟೀಮ್ ಇದೆ ಒಂದು ಮ್ಯಾಚ್ ಗೆಲ್ಲ ನಾವೇ ಹೇಳ್ತಾರೆ ಆ ಟೀಮ್ ನ ಅರ್ಥ ಎನ್ಕ್ವೈರಿ ಮಾಡ್ಕೊಂಡು ಕೂತು ಏನ್ ಪ್ರಶ್ನೆ ಕಬಡ್ಡಿ ಕೆಟ್ಟ ಹೆಸರು ಮುಂದೆ ನೀವು ಮಾಡ್ಕೊಂಡ್ರೆ ಹೆಸರುಗಳಿಗೆ ಯಾವನು ಬರಲ್ಲ ಡಾಕ್ಟರ್ ಸೂರಜ್ ರೇವಣ್ಣನವರು ಈ ರಾಜ್ಯ ಕಣ್ಣಂತ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿ ರೇವಣ್ಣವರು ಲೋಕೋಪಯೋಗಿ ಇಲಾಖೆಯಲ್ಲಿ ಹಲವು ಬಾರಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದಂತ ಮಾಜಿ ಪ್ರಧಾನಿ ದೇವೇಗೌಡರ ಸುಪುತ್ರ ವರಪುತ್ರ ಮೊಮ್ಮಗನಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಸೂರಜ್ ರೇವಣ್ಣನವರು ತಮ್ಮ ಹುಟ್ಟುಹಬ್ಬದಂದು ಕಳೆದ ಬಾರಿ ಇದೇ ವರ್ಷ ವರ್ಷದ ಸಲುವಾಗಿ 2020ರಲ್ಲಿ ಒಂದು ಅದ್ಭುತ ಪಂದ್ಯಾವಳಿಯನ್ನ ಮಾಡಿದ್ರು ಅದೇ ರೀತಿ ಈ ಬಾರಿ ಕೂಡ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತೊಂದು ಸುತ್ತಿನ ಕಬಡ್ಡಿ ಪಂದ್ಯಾವಳಿಯನ್ನ 2021ರ ವರ್ಷದ ನೂತನ ವರ್ಷದ ಸಲುವಾಗಿ ಅವರ ಹುಟ್ಟುಹಬ್ಬದ ಸಲುವಾಗಿ ಆಚರಿಸ್ತಾ ಇದ್ದಾರೆ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಇಚ್ಛಿಸುವ ಆಸಕ್ತ ಕಬಡ್ಡಿ ತಂಡಗಳು ತಮ್ಮ ಹಾಜರಾತಿಯನ್ನ ಶ್ರೀತ ಸಚಿನ್ ರವರು ಅವರ ಮೊಬೈಲ್ ಸಂಖ್ಯೆ 8088242285 ಇವರ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ನಿಮ್ಮ ತಂಡಗಳ ಹಾಜರಾತಿಯನ್ನ ನೀಡಬಹುದಾಗಿದೆ ಈ ಪಂದ್ಯಾವಳಿ ನಡೆಯುವಂತ ದಿನಾಂಕ 3 ಮತ್ತು 4ರ ಸೋಮವಾರ ಮತ್ತು ಮಂಗಳವಾರದಂದು ನಡೆಯಲಿದೆ ಈ ಒಂದು ರಾಜ್ಯ ಮಟ್ಟದ ಮುಕ್ತ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ದೂರದ ಜಿಲ್ಲೆಗಳಿಂದ ಬಂದು ಭಾಗವಹಿಸಲು ಇಚ್ಛಿಸುವ ಆಸಕ್ತ ಕಬಡ್ಡಿ ತಂಡಗಳು ತಮ್ಮ ಹಾಜರಾತಿಯನ್ನ ನೀಡಬಹುದಾಗಿದೆ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ 2021 ವಿಲ್ ಬಿ ಹೆಲ್ಡ್ ಅಟ್ ಚನ್ನರಾಯಪಟ್ಟಣ ಗೌರ್ಮೆಂಟ್ ಹೈಸ್ಕೂಲ್ ಪ್ರಥಮ ಬಹುಮಾನವಾಗಿ 90,001 ರೂಗಳು ದ್ವಿತೀಯ ಬಹುಮಾನವಾಗಿ 50,001 ರೂಗಳನ್ನು ನೀಡಲಾಗುತ್ತೆ ತೃತೀಯ ಬಹುಮಾನವಾಗಿ 25,000 ರು ನಗದು ರು ಆಕರ್ಷಕ ಚತುರ್ಥ ಬಹುಮಾನವಾಗಿ 15,000 ರೂಗಳನ್ನು ನೀಡಲಾಗುತ್ತೆ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಇಚ್ಛಿಸುವ ಆಸಕ್ತ ಕಬಡ್ಡಿ ಕ್ರೀಡಾಪಟುಗಳೇ ದಯವಿಟ್ಟು ಸಚಿನ್ ರವರನ್ನ ಸಂಪರ್ಕಿಸಿ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ 2021 ಚನ್ನರಾಯಪಟ್ಟಣದ ಸರ್ಕಾರಿ ಶಾಲಾ ಕ್ರೀಡಾಂಗಣದಲ್ಲಿ ನೆರವೇರಿಸಲಾಗ್ತಾ ಇದೆ ರಾಜ್ಯ ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾವಳಿ ಪುರುಷರ ವಿಭಾಗದಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ನಗರದಲ್ಲಿ ಪಂದ್ಯದ ಮೇಲೆ ಏಕಪಕ್ಷೀಯ ಮೇಲುಗೈಯನ್ನು ಸಾಧಿಸಿಕೊಳ್ತಾ 51-20 ಬರೋಬ್ಬರಿ 31 ಅಂಕಗಳ ಭರ್ಜರಿ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಇದೆ ಪಾಂಡವಾಸ್ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ ಫೋನ್
ಕಾಲ ಭೈರವ ಹಾಗೂ ಪಾಂಡವಾಸ್ತನ ಪಂದ್ಯ ಅಂತ್ಯದತ್ತ ಸಮೀಪಿಸ್ತಾ ಇದೆ. ಸಾಕಷ್ಟು ಅಂಕಗಳ ಭರ್ಜರಿ ಮುನ್ನಡೆಯೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಚಂದನ್ ಅವರ ಸಹೋದರ ನಂದನ್ ಒಂದು ಇಲ್ಲ ಎರಡು ಅಂಕವನ್ನ ಗಳಿಸಿದ್ದೆ, ಆದ್ರೆ 2000 ರೂಪಾಯಿ ಕೊಡ್ತೀನಿ ಅಂತೇಳಿ ಲಾಲಿ ರಮೇಶ್ ಅವರ ಅಭಿಮಾನದಲ್ಲಿ ಲಾಲಿ ರಮಿ 2000 ತರ್ತೀನಿ ಅಂತ ಹೇಳಿದೆ. ಒಂದು ಅಂಕ ತಂದಿದ್ದಾರೆ, ಮೂರು ಅಂಕಗಳು ಗಳಿಸಿದ್ರೆ ಮಾತ್ರ ಒಂದು ಸೂಪರ್ ತಾಳಿಗೆ ಒಂದು ಸೂಪರ್ ಬಹುಮಾನದ ಗೌರವ ಭವನ ನಗದು ಬಹುಭವನ ಘೋಷಣೆ ಮಾಡಿದ್ದಾರೆ. 2000 ರೂ ಯಾರು ಸೂಪರ್ ರೈಡ್ ಅಲ್ಲಿ ತರ್ತಾರೆ ಅಂತ. ರೈಡರ್ ಇಸ್ ಔಟ್. ಉತ್ತಮ ನಿರ್ಣಯ ನಿರ್ಣಾಯಕರಿಂದ ಮೂಡಿ ಬಂದಿದೆ. ಸಂಪೂರ್ಣ ರೀತಿಯಲ್ಲಿ ಸಂಪೂರ್ಣ ಪ್ರಮಾಣದಲ್ಲಿ ಮಧ್ಯಗೆರೆಯನ್ನ ಕ್ರಾಸ್ ಮಾಡಿಲ್ಲ, ಹಾಗಾಗಿ ನೀರಿಲ್ಲ ತರ್ಸಿದ್ರು ನೀನೇ ಸರಿ. ಅದಕ್ಕೆ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ನೋಟ್ ಲಾಸ್ಟ್ 4 ಮಿನಿಟ್ಸ್ ಗೋ. ಒಂದು ತಾಂತ್ರಿಕ ಅಂಕವನ್ನು ನೀಡಲಾಗ್ತದೆ, ಒಂದು ಟೆಕ್ನಿಕಲ್ ಪಾಯಿಂಟ್ ಗೋಸ್ಟ್ ಕಾಲ ಬೇರೆ. ದಯವಿಟ್ಟು ಅಂಜನ್ರವರು ಸಂಘಟಕರು ನಮ್ಮನ್ನು ಸಂಪರ್ಕಿಸಬೇಕು ಕೂಡಲೇ. ಅಂಜನ್ ಮೂರ್ತಿಯವರು, ಅಂಜನ್ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಕಡೆಯ 3 ನಿಮಿಷಗಳ ಆಟ ಮಾತ್ರ ಬಾಕಿ. ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್. ಕರ್ನಾಟಕ ರಾಜ್ಯ ಈತನ ರಾಜ್ಯ ತಂಡ ಇದನ್ನ ಆಟವನ್ನು ಮೆಚ್ಚಿ ನಂದೀಶನಿಗೆ ಕರ್ನಾಟಕ ರಾಜ್ಯ ತಂಡದಲ್ಲಿ ಜೂನಿಯರ್ ವಿಭಾಗದಲ್ಲಿ ಸಣಿಸ್ಲಿಕ್ಕೆ ಅವಕಾಶ ಕೊಟ್ಟಿತ್ತು. ಒಬ್ಬ ಅತ್ಯುತ್ತಮ ಡಿಫೆಂಡರ್ ನಂದೀಶ್, ನಮ್ಮ ಹೆಸರುಗಡದ ಸ್ಥಳೀಯ ಪ್ರತಿಭೆ, ಎಚ್ ವೈ ಸಿ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾನೆ. ಇಲ್ಲಿ ಪಾಂಡವಾಸ್ ತಂಡವನ್ನು ಪ್ರತಿನಿಧಿಸ್ತಾ ತನ್ನ ಅದ್ಭುತ ಆಟದ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾನೆ ನಂದೀಶ್. ಎಷ್ಟು ಪ್ಲಸ್ ಟು 4 ಪಾಯಿಂಟ್ಸ್. ಮತ್ತೊಂದು ಸೂಪರ್ ತಾಳಿ. ಎದುರಾಳಿ ಕಲಬಿಲಿ ಆಗಿದ್ದಾರೆ, ಅದ್ಭುತ ಆಟದ ಪ್ರದರ್ಶನವನ್ನು ನೀಡುತ್ತಾ ಇದೆ. ಲಾಸ್ಟ್ 2 ಮಿನಿಟ್ಸ್ ಕಂಪ್ಲೀಟ್ 20 ಮಿನಿಟ್ಸ್. ಇಪ್ಪತ್ನಾಲ್ಕರಲ್ಲಿ ಪಂದ್ಯ ಸಾಕ್ತಾ ಇದೆ. ಪಾಂಡವರ ಪಡೆ ಅದ್ಭುತ ಗೆಲುವನ್ನು ದಾಖಲಿಸ್ತಾ ಇದೆ. ಈ ಪಂದ್ಯಾವಳಿಯ ಭರ್ಜರಿ ಗೆಲುವು ಅಂತಾನೆ ಹೇಳ್ಬೋದು. ಪಾಂಡವ ಸಾಯೋರ್ ಕಣ್ಪುರ ಲಾಸ್ಟ್ 1 ಮಿನಿಟ್. ನಿರ್ಣಾಯಕ ನಿಮಿಷದ ನಿಶಾನೆಯನ್ನ ತೀರ್ಪುಗಾರ ನೀಡಿದ್ದಾರೆ. ಮುಖ್ಯ ತೀರ್ಪುಗಾರಿಕೆಯಲ್ಲಿ ಸಮೀರ್, ತೀರ್ಪುಗಾರಿಕೆಯಲ್ಲಿ ರಮೇಶ್ ಬಾಬು, ರವಿಕುಮಾರ್, ಶಾಂತಮ್ಮ ಮತ್ತು ತಾರಾಮಣಿಯವರು ತೀರ್ಪುಗಾರರಾಗಿ ಯಶಸ್ವಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಡುವ ಬಿಸಿಲನ್ನು ಚಿಮಿಗಿಡುವ ಚಳಿಯನ್ನು ಲೆಕ್ಕಿಸದೆ ಕರ್ತವ್ಯ ನಿಷ್ಠೆಯಿಂದ ಕರ್ತವ್ಯ ನಿರತರಾಗಿರುವ ತೀರ್ಪುಗಾರರಿಗೆ ನಿರ್ಣಾಯಕರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ. ಸರ್
बाय बंद कबड्डी।